ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ನಿತ್ಯ ವಿನೂತನ ಚೇತನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಹಬ್ಬಕ್ಕೆ ಕಳಸದ ಅಲಂಕಾರವನ್ನು ಅದರೊಂದಿಗೆ ಡ್ರೈ ಫ್ರೂಟ್ಸ್ ಕರಿಗಡಬನ್ನು ಮಾಡಿ ತೋರಿಸಲಿದ್ದಾರೆ ಶ್ರೀಮತಿ ಸುನೀತಾ ಮಂಜಪ್ ಶೆಟ್ಟಿ ಶಿವಮೊಗ್ಗ ಅವರಿಗೆ. ವಾಸವಿ ಮಹಿಳಾ ಸಂಘದಿಂದ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಈಗ ಶ್ರಾವಣ ಮಾಸ ಎಲ್ಲ ಶುರುವಾಗ್ತಾ ಇರೋದ್ರಿಂದ ಎಲ್ಲರಿಗೂ ಹಬ್ಬ ಇದೆ. ವರಮಹಾಲಕ್ಷ್ಮಿ, ಗಣಪತಿ, ಗೌರಿ ಎಲ್ಲ ಹಬ್ಬಗಳಿಗೂ ನೀವು ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಆಸೆ ಇರುತ್ತೆ. ಅದೇ ರೀತಿ ನಾನು ವರಮಹಾಲಕ್ಷ್ಮಿಗೆ ಯಾವ ರೀತಿ ದೇವರಿಗೆ ಯಾವ ರೀತಿ ಸೀರೆ ಉಳಿಸ್ಬೇಕು ಅನ್ನೋದನ್ನ ತೋರಿಸ್ತೀನಿ. ನಿಮ್ಗೆ ಸೆಲೆಕ್ಷನ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, ಕಾಟನ್, ಸಿಂಥೆಟಿಕ್ ಅಥವಾ ರೇಷ್ಮೆ ಸೀರೆ ಯಾವ್ದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ರಿ ಯಾವ ರೀತಿ ಉಳಿಸ್ತೀನಿ ನೋಡಿ. ಸೀರೆ ಈ ರೀತಿ ಹಾಫಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ನೆರಿಗೆ ಯಾವ ರೀತಿ ಹಿಡಿಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಸೀರೆ ಹಾಫ್ ಫೋಲ್ಡ್ ಮಾಡಿಕೊಂಡು ಈ ತರ ಫ್ರಿಲ್ಸ್ ನಾವು ಯಾವ ರೀತಿ ಹಿಡಿತೀವೋ ಅದೇ ರೀತಿ ಫ್ರಿಲ್ಸ್ ಹಿಡ್ಕೊಂಡು ಹೋಗಿ ನೋಡಿ. ಇವಾಗ ಸೆರಗು ಯಾವ ರೀತಿ ಸಣ್ಣಕ್ಕೆ ಪ್ಲೀಟ್ಸ್ ನೀವು ಹಿಡಿತೀರೋ ಅದೇ ರೀತಿ ಸಣ್ಣಗೆ ಪ್ಲೀಟ್ಸ್ ಹಿಡೀರಿ. ಈ ತರ ಹಿಡಿದು ಅಲ್ಲಲ್ಲೂ ಒಂದೊಂದು ಸ್ವಲ್ಪ ದೂರಕ್ಕೆ ಪಿನ್ ಮಾಡಿ ನೋಡಿ. ಈ ರೀತಿ ಬಟ್ಟೆ ಕ್ಲಿಪ್ ತಗೊಂಡು ಇದು ಸ್ಯಾರಿ ಫ್ರಿಲ್ಸ್ ಎಲ್ಲ ಈ ರೀತಿ ಹಿಡೀರಿ. ಆಮೇಲೆ ಆ ಕಡೆ ಸೈಡ್ ಸ್ಯಾರಿ ಹೇಗೆ ನಾವು ಪಿನ್ ಮಾಡ್ತೀವೋ ಆ ತರ ಅಲ್ಲಲ್ಲೂ ಒಂದೊಂದಷ್ಟು ದೂರಕ್ಕೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ್ಮೇಲೆ ಈ ಫ್ರಿಲ್ಸ್ ಎಲ್ಲ ತೆಗೆದು ಕೆಳಗಡೆಯಿಂದ ಒಂದು ದಾರ ಸಹಾಯ ಮಾಡಿ ಈ ತರ ಕೆಳಗಡೆಗೆ ಹಾಕೊಳ್ಳಿ. ಈ ತರ ಆಮೇಲೆ ಬಿಂದಿಗೆಗೆ ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತೀನಿ ನೋಡಿ. ಬಿಂದಿಗೆಗೆ ಈ ರೀತಿ ಒಂದು ಕೋಲ್ ತಗೊಂಡು ಈ ಟೈಟ್ ಆಗಿ ಬಿಚ್ಕೊಳ್ದೇ ಇರೋಂಗೆ ಟೈಟ್ ಆಗಿ ಇದಕ್ಕೆ ಬಿಂದಿಗೆಗೆ ಕಟ್ಕೊಳ್ಳಿ. ನಾನಿಲ್ಲಿ ಸ್ಟೀಲ್ ಬಿಂದಿಗೆ ಯೂಸ್ ಮಾಡಿದ್ದೀನಿ. ನೀವು ತಾಮ್ರದ್ದು ಅಥವಾ ಬೆಳ್ಳಿದು ಯಾವ್ದಾದ್ರೂ ಉಪಯೋಗಿಸ್ಕೋಬಹುದು. ನಾನೀಗ ನಿಮಗೆ ತೋರ್ಸೋದಕ್ಕೆ ಅಂತ ಸ್ಟೀಲ್ ಬಿಂದಿಗೆ ಯೂಸ್ ಮಾಡಿದ್ದೀನಿ. ಈ ದಾರದಲ್ಲಿ ಈ ಬಿಂದಿಗೆಗೆ ಟೈಟಾಗಿ ಇಲ್ಲಿಂದ ಎತ್ತಿ ಈ ರೀತಿ ಹಿಂದ್ಗಡೆ ಟೈಟಾಗಿ ಕಟ್ಕೋಬೇಕು. ಟೈಟಾಗಿ ಕಟ್ಕೊಂಡು ಆ ಕ್ಲಿಪ್ಸ್ ಎಲ್ಲ ಬಿಚ್ಚಿ ಇವೆಲ್ಲ ಫ್ರಿಲ್ಸ್ ಎಲ್ಲ ಸರಿ ಮಾಡಿಕೊಂಡು ಇದು ಸೆರಗು ನೀವು ಯಾವ ರೀತಿ ನೀವು ಹಾಕೊಳ್ತೀರೋ ಅದೇ ರೀತಿ ಈ ಕಡೆಯಿಂದ ಹಿಂದ್ಗಡೆಯಿಂದ ಹಿಂಗ್ ಸುತ್ತಿ ಈ ರೀತಿ ಕಟ್ಟಿ ಹೀಗೆ ಬರೋ ಹಾಗೆ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿಕೊಂಡು ಪಿನ್ ಮಾಡಿ ನೋಡಿ. ಈ ರೀತಿ ನಾವು ಯಾವ ರೀತಿ ಪಿನ್ ಮಾಡಿದ್ರು ಅದೇ ರೀತಿ ಮಾಡಿಕೊಂಡ್ವಲ್ಲ. ಈ ಜುವೆಲ್ಸ್ ಎಲ್ಲ ನಿಮ್ಗೆ ಹೇಗೆ ಬೇಕೋ ಹಂಗೆ ಡೆಕೋರೇಷನ್ ಮಾಡಿಕೊಂಡು ಮುಖವಾಡಕ್ಕೆ ಕಾಯಿ ಎಲ್ಲ ಇಟ್ಟು ಮುಖವಾಡಕ್ಕೆ ಕಟ್ಟಿ ಈ ರೀತಿ ಮಾಡಿಕೊಳ್ಳಿ. ಜೈ ವಾಸವಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಡ್ರೈ ಫ್ರೂಟ್ಸ್ನ ಕಡುಬು ಕರ್ಗಡುಬು ಅಂತ ಹೇಳ್ತೀವಲ್ಲ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಫಸ್ಟು ನೀವು ಮೈದಾ ಪ್ಲಸ್ ಚಿರೋಟಿ ರವೆ ಎರಡನ್ನು ಗಟ್ಟಿಯಾಗಿ ಚಪಾತಿ ಹಿಟ್ಟಿಗೆ ಕಲಸ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ
ಸ್ವಲ್ಪ ಚಿಟಿಕೆ ಉಪ್ಪು ಮತ್ತೆ ಮೈದಾ ಮತ್ತೆ ರವೆ ಚಿರೋಟಿ ರವೆ ಎರಡು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಕಲಸ್ಕೊಳ್ಳಿ ಕಲಸ್ಕೊಂಡು ಈ ತರ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿ ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ಈ ತರ ಉದ್ದ ಮಾಡ್ಕೊಂಡ್ರೆ ಆವಾಗ ಕರಗಡ ಬಂದ್ರೆ ಈ ತರ ಅನ್ನೋದು ಉದ್ದ ಬರಬೇಕು ಅಂತ ಗೊತ್ತಾಗುತ್ತೆ ಫಿಲ್ಲಿಂಗಿಗೆ ಡ್ರೈ ಫ್ರೂಟ್ಸ್ ಈ ತರ ಸ್ಟಫಿಂಗ್ ಹಿಂಗೆ ಮಾಡ್ಕೋಬೇಕು ಕಾಯಿ ಒಣಕೊಬ್ಬರಿ ಸಕ್ಕರೆ ಪೌಡರ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲ ಈ ತರ ಕಲಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ತರ ಫಿಲ್ಲಿಂಗ್ ಮಾಡ್ಕೊಂಡು ಸೈಡ್ ಎಲ್ಲ ಒಂದು ಒದ್ದೆ ಮಾಡ್ಕೊಳ್ಳಿ ಬಟ್ಟೆ ತಗೊಂಡು ಅಥವಾ ಇಯರ್ ಬಡ್ ತಗೊಳ್ಳಿ ಅದಾದ್ರೂ ತಗೊಂಡು ಹಿಂಗೆ ಒದ್ದೆ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ನೋಡಿ ಇದೇ ತರ ಹೂರ್ಣ ಬೇಕಾದರೂ ಫಿಲ್ ಮಾಡ್ಬೋದು ಹೂರ್ಣನು ಈ ತರ ಈ ಶೇಪಲ್ಲಿ ಹೂರ್ಣ ಮಾಡಿ ಇಟ್ಕೊಂಡು ಅದಕ್ಕೆ ಒದ್ದೆ ಮಾಡ್ರಿ ಸುತ್ತ ಒದ್ದೆ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಅದನ್ನು ಅಷ್ಟೆ ನೀವು ಪ್ರೆಸರ್ ಇದ್ರೆ ಪ್ರೆಸರ್ ಬಳಸ್ಬೋದು ಇಲ್ಲಾಂದ್ರೆ ಪ್ರೆಸರ್ ಇಲ್ಲ ಅಂದ್ರೆ ಈ ತರ ಕೈಯಲ್ಲೇ ಮಾಡ್ಕೋಬಹುದು ಹೂರ್ಣಕ್ಕೂ ಅಷ್ಟೆ ನೀವು ಈ ತರ ಬೆಲ್ಲ ಬೇಳೆ ಎಲ್ಲ ಬೇಯಿಸ್ಕೋಬೇಕು ಬೇಳೆ ಬೇಯಿಸ್ಕೊಂಡು ಬೆಲ್ಲ ಹಾಕಿ ರುಬ್ಬಿ ರುಬ್ಬಿ ಈ ತರ ಹೂರ್ಣ ಮಾಡಿ ಇಟ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇಟ್ಕೊಳ್ಳಿ ನೀವು ಫಿಲ್ ಮಾಡಿದ್ದಂಥ ಡ್ರೈ ಫ್ರೂಟ್ಸ್ ಇಂದು ಈ ಥರ ಎಣ್ಣೆ ಕಾದ್ಮೇಲೆ ಈ ಥರ ಬಿಡಬೇಕು ಈ ಥರ ಕರೆದು ಈ ಥರ ತೆಗೆದಿಟ್ಕೊಳ್ಳಿ ನೋಡಿ ಈ ರೀತಿ ಹೂರ್ಣದ್ದು ಈ ರೀತಿ ಆಗುತ್ತೆ ಡ್ರೈ ಫ್ರೂಟ್ಸ್ ಒಣಕೊಬ್ಬರಿ ಸಕ್ಕರೆ ಇವೆಲ್ಲ ಮಾಡಿರೋದು ಈ ರೀತಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಯವರೆಗೂ ಕಳಸದ ಅಲಂಕಾರ ಹಾಗೆ ಡ್ರೈ ಫ್ರೂಟ್ಸ್ ಕರಿಗಡಬನ್ನು ಮಾಡಿ ತೋರಿಸಿದಂತಹ ಶ್ರೀಮತಿ ಸುನೀತಾ ಮಂಜಪ್ ಶೆಟ್ಟಿ ಶಿವಮೊಗ್ಗ ಅವರಿಗೆ ವಾಸವಿ ಮಹಿಳಾ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ